ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ ಬನ್ನಿರಿ ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ ಅರಣ್ಯಕಾಂಡ ಹದಿನೇಳನೇ ಅಧ್ಯಾಯ ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ ಸೆವೆಂಟೀನ್ ಹದಿನಾರನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಘಟನೆ ನಡೆದಂಥದ್ದು ಅಪೂರ್ವವಾದಂಥ ಒಂದು ಘಟನೆ ನಡೆದಂಥದ್ದನ್ನು ನೆನಪಿಗೆ ತಂದುಕೊಳ್ಬಹುದು ಅದೇನಂತ ಹೇಳಿದ್ರೆ ಮೋಶೆಯ ಜೊತೆ ಸೇವಕರು ಅಥವಾ ಲೇವಿಯರು ಆಗಿದ್ದಂಥವರು ಅವರು ಬಂದು ಮೋಶೆಗೆ ವಿರುದ್ಧವಾಗಿ ಮಾತಾಡ್ತಾರೆ ಆರೋನ್ರ ಅಂದರೆ ನಾಯಕತ್ವಕ್ಕೆ ವಿರುದ್ಧವಾಗಿ ಮಾತಾಡಿಬಿಟ್ಟು ಹೇಳ್ತಾರೆ ದೇವರಿಗೆಲ್ಲರೂ ಪ್ರತಿಷ್ಠಿತರೆ ಅಂದರೆ ಎಲ್ಲರೂ ಈಕ್ವಲು ಮತ್ತು ಅದೇ ಸಂದರ್ಭದಲ್ಲಿ ದೇವರು ನಮ್ಮ ಸನ್ನಿಧಾನದಲ್ಲಿ ಕೂಡ ಅಥವಾ ನಮ್ಮ ನಡುವೆ ಇದ್ದಾನೆ ಹಾಗಿರುವಾಗ ನಿಮ್ಮನ್ನು ನೀವು ಯಾಕೆ ಹೆಚ್ಚಿಸ್ಕೊಳ್ತೀರಿ ದೇವರ ಸಮೂಹದವರ ಅಥವಾ ಸಭೆಯವರ ಮೇಲೆ ಎಂಬಂಥ ಮಾತನ್ನು ಹೇಳಿದಾಗ ಒಂದು ಸವಾಲು ತಕ್ಕೊಂಡು ಮೋಷೆ ಹೇಳ್ತಾನೆ ಆಯಿತು ಒಂದು ಸವಾಲು ಅದೇನಂತೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಸಾಯುವಂತೆ ಸಾಯೋದಲ್ಲ ಅಪೂರ್ವವಾದ ರೀತಿಯಲ್ಲಿ ನೀವು ಸಾಯೋದಾದರೆ ನೀವು ಉಲ್ಲಂಘಿಸಿ ನೀವು ತಿರುಗಿ ಬಿದ್ದಿದ್ರಿ ಎಂಬುದು ದೇವರು ರುಚಿಪಡಿಸ್ತಾನೆ ಅಂದರೆ ಈಗ ಇರುವಂಥದ್ದು ಒಂದು ಕಡೆ ಮೋಶೆ ಆರೋಹರು ಇನ್ನೊಂದು ಕಡೆ ಕೋರ ಮತ್ತು ಅವನ ಸಂಗಡಿಗರು ಮೋಶೆ ಆರೋಹರು ಮಾಡಿದ್ದು ತಪ್ಪ ಅಥವಾ ಈ ದೇವರು ಅಧಿಕಾರ ಕೊಟ್ಟಿರುವಂಥದ್ದು ಮೋಶೆ ಆರೋಹಣೀಗ ಅಥವಾ ಘೋರ ಮತ್ತು ಸಂಗಡಿಗರು ಹೇಳಿದ್ದ ಮಾತು ನಿಜವೋ ಎಂಬುದಕ್ಕೆ ಒಂದು ದೊಡ್ಡ ವಿಚಿತ್ರವಾದಂಥ ಒಂದು ಚಿಹ್ನೆ ಗುರುತು ಏನಂತೇಳಿದರೆ ಮೋಷೆ ತಾನೇ ಅದನ್ನು ಪ್ರಪೋಸ್ ಮಾಡ್ತಾನೆ ಅದೇನಂತ ಹೇಳಿದರೆ ಅಪೂರ್ವವಾದ ರೀತಿಯಲ್ಲಿ ಭೂಮಿ ಬಾಯಿ ತೆರೆದು ನುಂಗ್ಬಿಟ್ರೆ ಹಾಗಾದರೆ ನೀವು ದೇವ್ರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವರು ನಾವಲ್ಲ ಎಂಬುದು ಪ್ರೂಫ್ ಅಂತ ಹೇಳ್ತಾ ಇರುವಾಗಲೇ ಮೋಷೆ ಆ ಮಾತನ್ನು ಹೇಳಿದ ಕೂಡಲೇ ಏನಾಗ್ತದೆ ಕೋರ ದಾತಾನ್ ಅಭಿರಾಮ್ ಅವನ ಸಂಗಡಿಗರು ಬಹುಶಃ ಇಪ್ಪತ್ತೇಳನೇ ವಚನದಲ್ಲಿ ಅವನ ಕುಟುಂಬದವರು ಹೆಂಡತಿ ಮಕ್ಕಳು ಕೂಡ ಇದ್ದರು ಅವರೆಲ್ಲರೂ ಕೂಡ ಏನಾಯಿತು ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು ಭೂಮಿ ಬಾಯಿ ತೆಗೆದ ಅವರನ್ನು ಅವರ ಮನೆಯವರನ್ನು ವಾವ್ ಹದಿನಾರು ಮೂವತ್ತೆರಡರಲ್ಲಿ ಅವ್ರ ಮನೆಯವರು ಕೂಡ ಕುಟುಂಬ ಕುಟುಂಬವಾಗಿ ಖೋರಾಹನಿಗೆ ಸೇರಿದ ಇನ್ನು ಕೆಲವು ಮನುಷ್ಯರಿದ್ದರು ಅವರೆಲ್ಲರನ್ನೂ ಅವರ ಸರ್ವಸ್ವವನ್ನು ನುಂಗಿಬಿಡ್ತು ಆದರೆ ಓನನಂತ ಒಬ್ಬನಿದ್ದ ಅವನು ತಪ್ಪಿಸ್ಕೊಳ್ತಾನೆ ಯಾಕಂದರೆ ಇಪ್ಪತ್ತೇಳನೇ ವಚನದಲ್ಲಿ ಮೊದಲನೇ ಭಾಗದಲ್ಲಿ ನಾವು ನೋಡುವಾಗ ಅವರೆಲ್ಲರೂ ಅಂದರೆ ಖೋರಾ ದಾತಾನ್ ಅಭಿರಾಮ್ ಗುಡಾರ್ದ ಸುತ್ತಲೇ ಇರದೇ ಬೇರೆ ಹೋದರು ಆ ಗ್ರೂಪ್ನಲ್ಲಿ ಓನನು ಕೂಡ ಇರಬೇಕು ಯಾಕಂತೇಳಿದ್ರೆ ಹದಿನಾರನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಮತ್ತು ಎರಡನೇ ವಚನದಲ್ಲಿ ಓನನು ಅಂತ ಹೇಳ್ಬಿಟ್ಟು ಒಬ್ಬನಿದ್ದ ಅವನ ಹೆಸರನ್ನು ಅವನ ಹೆಸರಿನ ಅರ್ಥ ಪ್ರಯತ್ನ ಇಲ್ಲದರೆ ಸಾಮರ್ಥ್ಯ ಅಂತ ಹೇಳ್ಬಿಟ್ಟು ಅವನು ಇವರ ಜೊತೆಗೆ ಸೇರಿದೆ ತಿರುಗಿ ಹೌದು ಬಿದ್ದ ಸ್ಟಾರ್ಟಿಂಗ್ನಲ್ಲಿ ಆದರೆ ಅದಕ್ಕಾಗಿ ಪಶ್ಚಾತ್ತಾಪಟ್ಬಿಟ್ಟ ಹನ್ನೆರಡು ತಾಸಿನ ಒಳಗೆ ಬಹುಶಃ ಆದ ಕಾರಣ ಅವನನ್ನು ದೇವರು ಕಾಪಾಡಿದನು ಅವನ ಕುಟುಂಬದವರ ಮನೆಯವರನ್ನು ದೇವರು ಕಾಪಾಡಿದನು ಅವನಿಗೆ ಸೇರಿದಂಥವರು ಅಥವಾ ಅವನ ಸರ್ವಸ್ವವು ಕೂಡ ಆಸ್ತಿ ಕೂಡ ಕಾಪಾಡಲ್ಪಡ್ತು ನೋಡಿರಿ ಪಶ್ಚಾಪದ ಪಶ್ಚಾತ್ತಾಪದ ಮಹತ್ವ ಗುಂಪುಗಾರಿಕೆ ಒಟ್ಟಾಗಿ ಕೆಲವರು ತಂಡವಾಗಿ ಗುಂಪಾಗಿ ಪಿಯರ್ ಪ್ರೆಷರ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಗುಂಪು ಒತ್ತಡದ ನಿಮಿತ್ತವಾಗಿ ನಾವು ಒಳಪಡುವಂಥ ಶೋಧನೆ ವಿಶೇಷವಾಗಿ ಯವನಸ್ಥರಿಗೆ ಆಗೋದು ಉಂಟು ಆದರೆ ಈ ಓನನು ದೇವರು ಅವನಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ತಪ್ಪಿಸ್ಕೊಂಡ ಆವತ್ತು ಆದರೆ ಇನ್ನೂ ಇನ್ನೂರ ಐವತ್ತು ಜನರು ಕೂಡ ಇದ್ದರು ಅವರ ಗತಿ ಏನಾಯ್ತು ಅಂತ ಹೇಳಿಬಿಟ್ಟು ನೋಡುವಾಗ ದೇವರ ಸನ್ನಿಧಾನದಿಂದ ಬೆಂಕಿ ಬಂದು ಇನ್ನೂರ ಐವತ್ತು ಜನರು ಭಸ್ಮವಾದರು ಭಸ್ಮವಾಗಿಬಿಟ್ರು ಆದರೆ ಆ ಸತ್ವದಂಥವರ ಕೈಯಲ್ಲಿ ಒಂದು ಏನೋ ಒಂದಿತ್ತು ಅದು ಭಸ್ಮವಾಗಲಿಲ್ಲ ಅದು ಯಾವುದಂತ ಹೇಳಿದರೆ ಧೂಪಾರತಿಗಳು ಆ ಧೂಪಾರತಿಗಳ ಒಳಗೆ ಇನ್ನೊಂದೇನೋ ಇತ್ತು ಅದನ್ನು ಭಸ್ಮವಾಗಲಿಲ್ಲ ಏನು ಬೆಂಕಿ ಅದ ಕಾರಣ ದೇವರು ಅದು ಪವಿತ್ರವಾದದ್ದು ಅದನ್ನೆಲ್ಲ ತಕ್ಕೋ ಅಂತ ಹೇಳ್ಬಿಟ್ಟು ಆರೋನ ಮಗನನ್ನು ಕಳಿಸಿ ಎಲ್ಲ ಅಲ್ಲಿ ಹೋಗಿ ಆ ಧೂಪಾರತಿಗಳನ್ನೆಲ್ಲ ತಕ್ಕೊಂಡು ಭವಿಷ್ಯ ಭಾಳ ದೊಡ್ಡದಾಗಿತ್ತು ಭಾಳ ಗುಂಪು ಭಾಳ ಲೆಕ್ಕದಲ್ಲಿ ಎಷ್ಟೊಂದಿತ್ತಂತ ಕಾಣ್ತಿತ್ತು ಅದನ್ನೆಲ್ಲ ತಕ್ಕೊಂಡು ಅವುಗಳ ಮುಖಾಂತರವಾಗಿ ಆ ತಾಮ್ರದ ಧೂಪಾರ್ತಿಗಳನ್ನು ತೆಗೆದುಕೊಂಡು ತಗಡುಗಳಾಗಿ ಅದನ್ನು ಹೊಡಿಸಿ ಯಜ್ಞವೇದಿಗೆ ಮುಚ್ಚಳವನ್ನಾಗಿ ಮಾಡಿದರು ಅಂತ ಹೇಳಿಬಿಟ್ಟು ಯಾಕಂತೇಳಿದ್ರೆ ಒಂದು ಗುರುತಾಗಿರ್ತದೆ ಯಾರಿಗೆ ತಿರುಗಿ ಬಿದ್ದಂಥವರಿಗೆ ಕೋರಾಹನ ಅವನ ಜೊತೆಯವರಿಗೆ ಉಂಟಾದ ಗತಿ ಏನಂತ ಹೇಳ್ಬಿಟ್ಟು ಅದಕ್ಕೆ ಅಂತಹ ಗತಿಗೆ ನೀವು ಗುರಿ ಆಗಬಾರ್ದು ಹೇಳ್ಬಿಟ್ಟು ಅದು ಒಂದು ನೆನಪು ಹುಟ್ಟಿಸುವುದಕ್ಕಾಗಿ ಒಂದು ಸ್ಮಾರಕವಾಗಿ ಇದ್ದುಬಿಡ್ತದ ತಗಡಿನ ಯಜ್ಞವೇದಿ ಅದಾದ ನಂತರ ಮತ್ತೆ ಗೊಣಗುಡ್ತಾರೆ ಗೊಣಗುಟ್ಟಿದಾಗ ದೇವರು ಒಂದೇ ಕ್ಷಣದಲ್ಲಿ ಅವ್ರನ್ನ ಭಸ್ಮ ಮಾಡ್ತೀನಂತ ದೇವರು ಹೇಳ್ತಾರೆ ಆದರೂ ಕೂಡ ಮೋಶೆ ಆರೋನರು ಅಡ್ಡ ಬೀಳ್ತಾರೆ ದೇವರತ್ರ ಪ್ರಾರ್ಥನೆ ಮಾಡ್ತಾರೆ ಮತ್ತು ದೋಷ ಪರಿಹಾರವನ್ನು ಮಾಡಬೇಕು ಎಂಬುದಾಗಿ ಹಾಗಿದ್ರೂ ಕೂಡ ದೇವರ ಒಂದು ನ್ಯಾಯ ತೀರ್ಪಿನ ನಿಮಿತ್ತವಾಗಿ ಘೋರವ್ಯಾಧಿ ಉಂಟಾಗಿ ಹದಿನಾಲ್ಕು ಸಾವಿರದ ನೂರು ಜನರು ಸತ್ತು ಹೋಗ್ತಾರೆ ವಿಚಿತ್ರ ಸರಿ ಕೋರಹನ ಜೊತೆಗೆ ಸತ್ತು ಹೋದ್ರಲ್ಲ ಅವರು ಇನ್ನೂರೈವತ್ತು ಜನರು ಅವರು ಅಲ್ಲದೆ ಇವರು ಹದಿನಾಲ್ಕು ಸಾವಿರದ ಏಳ್ನೂರು ಜನರು ಇವರು ಬೇರೆ ಹದಿನೇಳನೇ ಅಧ್ಯಾಯ ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ ಸೆವೆಂಟೀನ್ ಹದಿನೇಳನೇ ಅಧ್ಯಾಯದಲ್ಲಿ ದೇವರು ಈಗ ಆರೋನ ಅಧಿಕಾರವನ್ನು ಪುನಃ ಸ್ಥಾಪಿಸ್ತಾನೆ ಈಗಾಗಲೇ ಸ್ಥಾಪಿಸಿದ್ದನು ಗಾಡ್ ರೀ ಡೆಡಿಕೇಟ್ಸ್ ಅಥವಾ ಅದನ್ನು ಪುನಃ ಪ್ರತಿಷ್ಠಿಸಿ ಆ ಒಂದು ಅಧಿಕಾರವನ್ನು ಪುನಸ್ಥಾಪಿಸ್ತಾನೆ ಪುನಸ್ಥಾಪಿಸ್ತಾನೆ ಸರಿ ಏನಂತ ಅದನ್ನು ನೋಡುವಾಗ ಒಂದೊಂದು ಕುಲದ ಅಧಿಪತಿಯಿಂದ ಒಂದೊಂದು ಕೋಲಿನ ಮೇರೆಗೆ ಹನ್ನೆರಡು ಕೋಲು ಹೇಳ್ಬಿಟ್ಟು ಆ ಹನ್ನೆರಡು ಗೋತ್ರದವರು ಇದ್ದಾರಲ್ಲೋ ಹನ್ನೆರಡು ಇಸ್ರಾಯಲ್ ಗೋತ್ರದವರು ಹನ್ನೆರಡು ಪುರುಷರಿದ್ದರು ಅವರ ಗೋತ್ರದವರು ಆ ಪುರುಷರು ಈಗಾಗಲೇ ತೀರಿ ಹೋಗಿದ್ದರು ಆದರೂ ಅವರ ಹೆಸರುಗಳು ಆ ಗೋತ್ರಕ್ಕೆ ಸೇರಿದವರು ಇನ್ನೂ ಇದ್ದರು ಮತ್ತು ನಾಯಕರಾಗಿದ್ದರು ಅವರು ಆ ಒಂದೊಂದು ಗೋತ್ರದವರು ಒಂದೊಂದು ಕೋಲು ತಗೊಂಡು ಬರಬೇಕು ಈಗ ಲೇಬಿ ಕುಲಕ್ಕೂ ಒಂದು ಕೋಲು ಇರುವುದರಿಂದ ಅದರ ಮೇಲೆ ಆರೋನನ ಹೆಸರು ಬರೆಯಲಾಯಿತು ಸರಿ ಬರೆದ ಮೇಲೆ ಆಜ್ಞಾಶಾಸನಗಳ ಮುಂದೆ ದೇವರು ದರ್ಶನ ಕೊಡುವ ಸ್ಥಳದಲ್ಲಿ ಅದನ್ನು ಇಡಬೇಕಂತ ದೇವ್ರು ಹೇಳ್ತಾರೆ ನಾಲ್ಕನೇ ವಚನ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನ ನಂಬರ್ ಸೆವೆಂಟೀನ್ ಫೋರ್ ಅದೇ ರೀತಿಯಾಗಿ ಅದನ್ನು ದೇವದರ್ಶನ ಗುಡಾರದ ಎಲ್ಲಿ ದರ್ಶನ ಕೊಡ್ತಾನೋ ಆ ಕಡೆಯಲ್ಲಿ ಬಂದು ಇಡಬೇಕಂತ ಹೇಳ್ತಾನೆ ದೇವರು ಯಾಕೆ ಈ ಒಂದು ಎಕ್ಸಸೈಸು ಏನು ಉದ್ದೇಶ ಅಂತ ಹೇಳ್ಬಿಟ್ಟು ನೋಡುವಾಗ ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು ಪ್ರಿಯ ವೀಕ್ಷಕರೇ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ ನಾನು ಹೇಳ್ತೇನೆ ಇದ್ರ ಬಗ್ಗೆ ನಾನು ಜೀವಮಾನವೆಲ್ಲೂ ನಾನು ಸಮಯ ಕಳೀಬೇಕೆಂಬುದಾಗಿ ಬಯಸ್ತೇನೆ ಭಾಳ ಪ್ರಾಮುಖ್ಯವಾದಂಥ ಅದೇನೆಂದರೆ ದೇವರ ಮೆಚ್ಚುಗೆ ದೇವರ ಮೆಚ್ಚಿಕೆ ದಿ ಫೇವರ್ ಆಫ್ ಗಾಡ್ ಅಥವಾ ದಿ ಅಪ್ರೂವಲ್ ಆಫ್ ಗಾಡ್ ಅಂತ ಹೇಳ್ಬಿಟ್ಟು ದೇವರ ಮೆಚ್ಚಿಗೆ ಅನ್ನುವಂಥದ್ದು ಭಾಳ ಪ್ರಾಮುಖ್ಯ ದೇವರ ಆಶೀರ್ವಾದ ಭವಿಷ್ಯ ನಮಗೆ ಭಾಳ ಜನರಿಗೆ ಸಿಗುತ್ತೆ ದೇವರು ಒಳ್ಳೆಯವರ ಮೇಲೆಯೋ ಕೆಟ್ಟವರ ಮೇಲೆಯೋ ಮಳೆಯನ್ನು ಸೂರ್ಯನನ್ನು ಕಳಿಸ್ಕೊಡೋದರಿಂದ ಒಳ್ಳೆಯವ್ರನ್ನೂ ಆಶೀರ್ವದಿಸ್ತಾನೆ ಕೆಟ್ಟವ್ರನ್ನ ಆಶೀರ್ವದಿಸ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಆದರೂ ಕೂಡ ವಿಶೇಷವಾಗಿ ಅಬ್ರಹಾಮನ ಆಶೀರ್ವಾದ ಎಲ್ರಿಗೂ ಇಲ್ಲ ಅದು ಕಡಿಮೆ ಜನರಿಗೆ ಆದರೆ ದೇವರು ಎಲ್ಲರಿಗೂ ಕೊಡಲಿಕ್ಕೆ ಇಷ್ಟಪಟ್ಟಿದ್ದಾನೆ ಆದರೆ ದೇವರ ಮೆಚ್ಚುಗೆ ದಿ ಅಪ್ರೂವಲ್ ಆಫ್ ಗಾಡ್ ದ ಫೇವರ್ ಆಫ್ ಗಾಡ್ ದೇವರ ಮೆಚ್ಚುಗೆ ಎಲ್ಲರಿಗೂ ಅದು ಸಿಗಲ್ಲ ಸುಮಾರು ಐವತ್ತು ಅರುವತ್ತು ಲಕ್ಷ ಜನರು ಇಸ್ರಾಯಲ್ರಿದ್ದರು ಅವರಲ್ಲಿ ಈಗಾಗಲೇ ಇನ್ನೂರೈವತ್ತು ಜನರು ಭಸ್ಮವಾಗಿ ಸತ್ತು ಹೋದರು ಹದಿನಾಲ್ಕು ಸಾವಿರದ ಏಳ್ನೂರು ಜನರು ವ್ಯಾಧಿಯಿಂದ ವ್ಯಾಧಿಯಿಂದ ಗೊಣಗುಟ್ಟಿ ವಿಶ್ವಾಸಿಗಳು ಇವರೆಲ್ಲರೂ ವಿಶ್ವಾಸಿಗಳೇ ಎಲ್ಲರೂ ವಿಶ್ವಾಸಿಗಳೇ ದೇವರನ್ನು ನಂಬಿದಂಥವರೆ ದೇವರ ಕಾರ್ಯವನ್ನು ನೋಡಿದಂಥವರೇ ದೇವ ಜನರಾಗಿರಲಿಕ್ಕೆ ಕರೆಯಲ್ಪಟ್ಟಂಥವರು ದೇವರೊಂದಿಗೆ ದೇವ ಸೇವಕರೊಂದಿಗೆ ದೇವರ ಮಹಿಮೆಯನ್ನು ಕಂಡಂಥವರು ದೇವರ ಮಹಿಮೆಯನ್ನು ಅಷ್ಟೇ ಅಲ್ಲ ದೇವರ ಒಂದು ಸನ್ನಿಧಾನವನ್ನು ಅನುಭವಿಸಿದಂಥವ್ರು ಅಂಥ ಒಂದು ವ್ಯಕ್ತಿಗಳು ಈಗ ದೇವರ ಮೆಚ್ಚುಗೆ ಮೆಚ್ಚಿಕೆಗೆ ಯಾರು ಗುರಿ ಆಗ್ತಾರತ್ತ ಇನ್ನೂ ಕಡಿಮೆ ನೋಡುವಾಗ ಹನ್ನೆರಡು ಗೋತ್ರದವರು ಹನ್ನೆರಡು ಗೋತ್ರದವರಲ್ಲಿ ಯಾರನ್ನು ನಾನು ಮೆಚ್ಚುತ್ತೇನೋ ಅವರ ಕೋಲು ಚಿಗುರ್ತದೆ ಎಲ್ಲ ಗೋತ್ರದ ಪುರುಷರು ಒಂದೊಂದು ಹೆಸರುಗಳನ್ನು ಬರೆದು ಹಾಕಿದರು ಲೇವಿಯವರ ಗೋತ್ರಕ್ಕೆ ಆರೋನ ಹೆಸರು ಬರೆಯಲಾಗಿತ್ತು ಅದೇ ರೀತಿಯಾಗಿ ಅದನ್ನೆಲ್ಲ ಕೋಲೆಲ್ಲ ತಗೊಂಡು ಬಂದು ಕೈ ಕೊಟ್ಟರು ಅಂದ ಹಾಗೆ ಈ ಒಂದು ಎಕ್ಸಸೈಸ್ ಈ ಒಂದು ಕೋಲು ಯಾಕೆ ಹನ್ನೆರಡು ಕೋಲನ್ನು ತಗೊಂಡು ಬಂದು ದೇವರು ದರ್ಶನ ಕೊಡುವಂಥ ಸ್ಥಳದಲ್ಲಿ ಇಡಬೇಕಂತ ದೇವ್ರು ಇಟ್ಟಿದ್ದು ಯಾಕಂದರೆ ಎರಡು ಉದ್ದೇಶ ಡಬಲ್ ಪರ್ಪಸ್ ಒಂದು ಉದ್ದೇಶ ಏನಂತ ಹೇಳಿದರೆ ದೇವರು ಯಾರನ್ನು ಮೆಚ್ಚಿದ್ದಾನೋ ಅನ್ನುವಂಥದ್ದನ್ನು ದೃಢಪಡಿಸ್ಲಿಕ್ಕೆ ಸ್ಥಾಪಿಸಲಿಕ್ಕೆ ಯಾಕಂದರೆ ಗೊಣಗುಟ್ಟಿದ್ರಲ್ಲ ಹಿಂದಿನ ಅಧ್ಯಾಯದಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ದೇವರು ಏನು ನಮ್ಮ ನಡುವೆ ಇಲ್ವಾ ನಾವೆಲ್ಲರೂ ದೇವರಿಗೆ ಪ್ರತಿಷ್ಠರಲ್ವ ಇವರೇನು ದೇವರ ದೇವ್ ಜನರ ಸಭೆ ಮೇಲೆ ತಮ್ಮನ್ನು ಹೆಚ್ಚಿಸಿಕೊಂಡಿದ್ದಾರೆ ಮೋಷ ಆರೋನ್ರು ಅಂತ ಗೊಣಗುಟ್ಟಿದ್ರಲ್ಲ ಅದಕ್ಕೆ ದೇವರು ಈಗ ನೀವು ಗುಣಗುಟ್ಟಿದ್ರಲ್ಲ ನಾನು ರುಜುಪಡಿಸ್ತೇನೆ ನಾನು ಯಾರ ಮೇಲೆ ಮೆಚ್ಚುಗೆ ಆಗಿದ್ದೇನೆ ಯಾರನ್ನು ನಾನು ಅಪ್ರೂವ್ ಮಾಡ್ತೇನೆ ಯಾರ ವಿಷಯದಲ್ಲಿ ಮೆಚ್ಚುಗೆಯನ್ನು ನಾನು ವ್ಯಕ್ತಪಡಿಸ್ತೇನೆ ಎಂಬುದನ್ನು ತೋರಿಸ್ತೇನೆ ಅದ ಕಾರಣ ಈ ಕೋಲು ಚಿಗುರುವಂಥ ಒಂದು ಎಕ್ಸಸೈಸನ್ನು ವ್ಯಾಯಾಮವನ್ನು ಮನೆ ಗೃಹ ಕೆಲಸವನ್ನು ದೇವರು ಕೊಡ್ತಾನೆ ಇದಕ್ಕೆ ಹಿಂದಿನ ಹನ್ನೆರಡನೇ ಅಧ್ಯಾಯದ ಅರಣ್ಯ ಕಾಂಡದಲ್ಲಿ ಇನ್ನೂ ನೆನಪಿರಬೇಕು ಆರೋನು ಮತ್ತು ಮಿರಿಯಾಮಳು ಕೂಡ ಗೊಣಗುಡ್ತಾರ್ರಿ ಅವರು ಕೂಡ ಏನು ದೇವರು ಮೋಷಿ ಸಂಗಡ ಅಷ್ಟೇ ನಾವು ಮಾತಾಡೋದು ನಮ್ಮ ಜೊತೆಗೆ ಮಾತಾಡಲ್ವಾ ಎಂಬುದಾಗಿ ನಮ್ಮ ಜೊತೆ ಕೂಡ ದೇವರು ಮಾತಾಡ್ತಾರೆ ಎಂಬುದಾಗಿ ಅದು ಗೊಣಗುಟ್ಟುವಿಕೆ ಇದ್ದ ಹಾಗೆ ಕಾಣ್ತಾ ಇಲ್ಲ ಕೆಲವು ಸಾರಿ ಗೊಣಗುಟ್ಟುವಿಕೆ ಗೊಣಗುಟ್ಟುವಿಕೆ ಇದ್ದ ಹಾಗೆ ರೀ ಆದರೂ ಗೊಣಗುಟ್ಟುವಿಕೆ ಆತ್ಮಕ್ಕೆ ಸಂಬಂಧಪಟ್ಟದ್ದು ಬಾಯಲ್ಲಿ ಸರಿಯಾದ ಮಾತಿದ್ರು ಹೃದಯದಲ್ಲಿ ಗೊಣಗುಟ್ಟುವ ಆತ್ಮ ನಮಗಿದ್ರೆ ಅದು ದೇವರಿಗೆ ಕೇಳಿಸ್ತೈತೆ ದೇವ್ರಿಗೆ ಗೊತ್ತಾಗ್ತತಿ ದೇವರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತಾನೆ ಅದ ಕಾರಣ ನಾನು ನಾವುಗಳು ಈ ಗೊಣಗುಟ್ಟುವ ಆತ್ಮದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಈ ಹನ್ನೆರಡು ಕೋಲನ್ನು ತಗೊಂಡು ಬಂದು ಮೋಶೆ ಕೈ ಕೊಡ್ತಾರೆ ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳಿರುವಂಥ ಗುಡಾರದಲ್ಲಿ ಹೋವನ ಸನ್ನಿಧಿಯಲ್ಲಿ ಇಟ್ಟನು ದೇವರ ಸನ್ನಿಧಾನದಲ್ಲಿ ಇಟ್ಟನು ಮರುದಿನ ಸುಮಾರು ಹನ್ನೆರಡು ತಾಸು ಆದಮೇಲೆ ಮೋಷೆ ಗುಡಾರದಲ್ಲಿ ಹೋಗಿ ನೋಡಲಾಗಿ ಆ ಲೇವಿ ಕೋಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಒಂದು ಚಿಗುರಿತ್ತು ಎರಡು ಅದು ಮೊಗ್ಗೆ ಬಿಟ್ಟಿತ್ತು ಮೂರು ಹೂ ಅರಳಿ ಹೂ ಅರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತು ಅಂತ ನೋಡ್ತೀವಿ ದೇವರ ಒಂದು ಮೆಚ್ಚುಗೆಯನ್ನು ನಾವು ಹೊಂದಿದರೆ ಈ ನಾಲ್ಕು ಕಾರ್ಯಗಳು ನಮಗೂ ಸಂಭವಿಸ್ತದ್ರೆ ಒಂದು ನಾವು ಕೂಡ ಚಿಗುರ್ತೇವೆ ಬೆಳಿತೇವೆ ನಾವು ಕೂಡ ಮೊಗ್ಗೆ ಬಿಡ್ತೇವೆ ಫ್ರೆಶ್ ಆಗಿರ್ತೇವೆ ತಾಜಾವಾಗಿ ಹೂ ಅರಳಿ ಅದು ವಿಸ್ತರಿಸುವಂಥ ಒಂದು ಅನುಭವ ಬಾದಾಮಿ ಹಣ್ಣುಗಳನ್ನು ಬಿಟ್ತಂದರೆ ಹಣ್ಣಿನ ಫಲದಾಯಕ ಜೀವನ ದೇವರು ಮೆಚ್ಚುಗೆಯ ಜೀವನ ವೆನ್ ಗಾಡ್ ಅಪ್ರೂವ್ಸ್ ಎ ಪರ್ಸನ್ ಹೀ ಈಸ್ ಎ ಫ್ರೂಟ್ಫುಲ್ ಪರ್ಸನ್ ಫಲದಾಯಕವಾದಂಥ ವ್ಯಕ್ತಿ ಆವತ್ತಿನ ದಿವಸ ಹನ್ನೆರಡು ಗೋತ್ರದವರು ಹನ್ನೆರಡು ಜನರು ನಾಯಕರು ಹನ್ನೆರಡು ಜನರು ವಿಶ್ವಾಸಿಗಳು ಹನ್ನೆರಡು ಜನರು ಕೂಡ ದೇವರಿಗೆ ಸೇರಿದಂಥವರು ಆದರೆ ಒಬ್ಬರ ಕೋಲು ಮಾತ್ರ ಚಿಗುರಿತ್ತು ಅದು ಆರೋನನ ಕೋಲಾಗಿತ್ತು ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಹೇಳ್ಬೋದು ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತದೆ ನೋಡೋಣ ಬನ್ನಿರಿ ಮೊದಲನೇ ಕೊರಿಂತದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ಅದರಲ್ಲಿ ಈ ಮೆಚ್ಚಿಕೆ ಗಾಡ್ಸ್ ಅಪ್ರೂವಲ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ ಇದೆ ಪ್ರಿಯ ವೀಕ್ಷಕರೇ ನಿಮಗೋಸ್ಕರವಾಗಿ ಅದನ್ನು ನಾನು ಓದ್ತೇನೆ ಅದರಲ್ಲಿ ಈ ರೀತಿಯಾಗಿ ಬರೆದಿದೆ ಅದೇನಂತೇಳಿದರೆ ಸಹ ಹೋದರೆ ಮುಂದಿನ ಸಂಗತಿಗಳಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸ್ತೇನೆ ಅಂತ ಪೌಲನು ಹೇಳಿಬಿಟ್ಟು ಅನಂತರ ಆತನು ಐದನೇ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಆದರೂ ಆದರೂ ಅವರೊಳಗೆ ಅಂದರೆ ಯಾರೊಳಗೆ ಇಸ್ರಾಯಲ್ರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ ಫಸ್ಟ್ ಕೊರಿಯಂತಿಯನ್ಸ್ ಟೆನ್ ಫೈವ್ ಮೊದಲನೇ ಕೊರಿಯಂತ ಹತ್ತು ಐದರಲ್ಲಿ ದೇವರು ಬಹುಮಂದಿ ವಿಷಯದಲ್ಲಿ ಸಂತೋಷಿಸಲಿಲ್ಲ ಅಂತ ಆ ಹದಿನಾರನೇ ಅಧ್ಯಾಯದಲ್ಲಿ ತಿರುಗಿ ಬಿದ್ದಂಥ ಘೋರ ದಾತಾನ್ ಅಭಿರಾಮನ ವಿಷಯವಾಗಿ ದೇವರು ಸಂತೋಷಿಸಲಿಲ್ಲ ಅವನ ಕುಟುಂಬದವರ ವಿಷಯದಲ್ಲಿ ಸಂತೋಷಿಸಲಿಲ್ಲ ಭೂಮಿ ಬಾಯಿ ತೆರೆದು ಅವರು ಕೊಲ್ಲಲ್ಪಟ್ಟರು ಪಾತಾಳ ಲೋಕಕ್ಕೆ ಹೋದರು ಪಾತಾಳಕ್ಕೆ ಹೋಗ್ಬಿಟ್ರು ಇನ್ನೂರೈವತ್ತು ಜನರು ಧೂಪಾರತಿಗಳನ್ನು ಕೂಡ ಇಟ್ಕೊಂಡ್ರು ತಾಮ್ರದ ಧೂಪಾರತಿಗಳು ಅದು ಪವಿತ್ರವಾದ ವಸ್ತು ಕೈಯಲ್ಲಿ ಇಟ್ಕೊಂಡಿದ್ರು ಆದರೂ ದೇವರು ಅವರ ವಿಷಯದಲ್ಲಿ ಸಂತೋಷಿಸಲಿಲ್ಲ ಅವರು ಭಸ್ಮವಾಗಿಬಿಟ್ರು ಸುಟ್ಟು ಹೋದರು ಇನ್ನು ಇದನ್ನೆಲ್ಲ ನೋಡಿದ ಮೇಲೆ ಕೂಡ ಇನ್ನೂ ಗುಣಗುಡ್ತಾ ಇದ್ದಂಥ ಹದಿನೇಳು ಸಾವಿರದ ಏಳ್ನೂರು ಜನರು ಬೇರೆ ಇದ್ದರು ಅವ್ರ ವಿಷಯದಲ್ಲಿ ದೇವರು ಸಂತೋಷಲಿಲ್ಲ ಘೋರ ವ್ಯಾಧಿಯಿಂದ ಅವರು ಕೂಡ ಸತ್ತು ಹೋದರು ಆದರೆ ದೇವರು ಆರೋಹನ ವಿಷಯದಲ್ಲಿ ಸಂತೋಷಪಟ್ಟನು ಪ್ರಿಯ ವೀಕ್ಷಕರೇ ನೀವು ನಾನು ದೇವರು ಸಂತೋಷಪಡುವ ವ್ಯಕ್ತಿಗಳಾಗಿರೋಣ ದೇವರು ಮೆಚ್ಚುಕೊಳ್ಳುವ ವ್ಯಕ್ತಿಯಾಗಿರೋಣ ಆಶೀರ್ವಾದ ಬೇಕು ಬರೀ ಆಶೀರ್ವಾದ ಅಷ್ಟೇ ಅಲ್ಲ ಮೆಚ್ಚುಗೆ ಸಹ ಇನ್ ಅಡಿಷನ್ ಟು ಬ್ಲೆಂಗ್ ಅಪ್ರೂವಲ್ ಆಲ್ಸೋ ತರುವಾಯ ಯೋಹೋವನ್ನು ಮೋಶೆಗೆ ಹತ್ತನೇ ವಚನದಲ್ಲಿ ಆರೋನ ಕೋಲು ತಿರುಗಿ ಆಜ್ಞಾ ಶಾಸನಗಳ ಮುಂದೆ ಇಡಬೇಕು ಅದು ಅಲ್ಲಿ ಅದು ತಿರುಗಿ ಬೀಳುವವರಿಗೆ ದೃಷ್ಟಾಂತವಾಗಿ ಅಲ್ಲೇ ಇರಲಿ ದೇವರ ದೇವ್ರ ಸನ್ನಿಧಾನದಲ್ಲಿ ಆರೋ ಅನ್ನು ಚಿಗುರಿದ ಕೋಲಿತ್ತು ಯಾಕಂದರೆ ಅದು ಒಂದು ದೃಷ್ಟಾಂತವಾಗಿ ಇವರು ಇನ್ನು ಮುಂದೆ ನನಗೆ ವಿರೋಧವಾಗಿ ಗುಣಗುಟ್ಟಿ ನಾಶವಾಗದಂತೆ ನೀನು ಇದನ್ನು ಮಾಡಬೇಕಂತ ನೋಡ್ರಿ ದೇವರ ಕೃಪೆ ಇನ್ನು ಮುಂದೆ ನನ್ನ ಜನರು ನಾಶವಾಗಬಾರದು ಅಲ್ಲಿ ಕೂಡ ದೇವರ ಕೃಪೆ ಧರ್ಮಶಾಸ್ತ್ರದಲ್ಲಿ ಆ ಒಂದು ಕಾಲದಲ್ಲಿ ದೇವರ ಕೃಪೆ ಚಿಗುರಿತು ಆರನ್ನು ಕೋಲ್ ಚಿಗುರಿದ ಹಾಗೆ ದೇವರ ಕೃಪೆ ಕೂಡ ಬಿಡ್ತು ಇದುವರೆಗೆ ಹದಿನೇಳನೇ ಅಧ್ಯಾಯವನ್ನು ಅರಣ್ಯಕಾಂಡದಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಿಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರು ನಾಮ ಸ್ತೋತ್ರವಾಗಲಿ ಪ್ರಿಯ ವೀಕ್ಷಕರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ